ಹಾಯ್, ಈ ವಿಡಿಯೋದಲ್ಲಿ ಏನು ತಿಳಿಯೋಣ ಅಂದರೆ ಸಿಂಗಲ್ ಪೇಸ್ ಪ್ರಿವೆಂಟ್ರು ಯಾಕೆ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡ್ತಾರೆ ಫ್ಯಾನಲ್ ಬೋರ್ಡ್ ಒಳಗಡೆ. ಆಲ್ರೆಡಿ ಒಂದು ಪ್ರಿವೆಂಟ್ರು ಫ್ಯಾನಲ್ ಬೋರ್ಡ್ ಒಳಗಡೆ ಇರುತ್ತಲ್ವ, ಆದರೂ ಯಾಕೆ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಬೇಕು, ಬನ್ನಿ ಈ ವಿಡಿಯೋದಲ್ಲಿ ತಿಳಿಯೋಣ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಂಗಲ್ ಪೇಸ್ ಪ್ರಿವೆಂಟ್ರನ್ನ ಯಾಕೆ ಫಿಟ್ ಮಾಡ್ತಾರೆ ಅಂದರೆ, ತ್ರೀ ಪೇಸ್ ಕರೆಂಟ್ ಇದ್ದಾಗ ಮಾತ್ರ ರನ್ ಆಗಬೇಕು. ಒಂದು ಮೇನ್ಸಲ್ಲಿ ಕರೆಂಟ್ ಇಲ್ಲ ಅಂದ್ರೂ ಫ್ಯಾನಲ್ ಬೋರ್ಡ್ ರನ್ ಆಗಬಾರ್ದು ಅಂದ್ಬಿಟ್ಟು ಈ ಸಿಂಗಲ್ ಪೇಸ್ ಪ್ರಿವೆಂಟ್ರನ್ನ ಫಿಟ್ ಮಾಡೋದು. ಇದು ಯಾವ ರೀತಿ ಟ್ರಬಲ್ ಕೊಟ್ಟಾಗ ಈ ಸಿಂಗಲ್ ಪೇಸ್ ಪ್ರಿವೆಂಟ್ರನ್ನ ಫಿಟ್ ಮಾಡಬೇಕು ಅಂದರೆ, ಮಾಮೂಲಿ ನೈಟ್ ಹೊತ್ತು ಕರೆಂಟು ಜ್ಯೂಸ್ ಕರೆಂಟ್ ಥರ ಕೊಡ್ತಾ ಇದ್ದಾರೆ, ಮೂರು ಲೈನಲ್ಲೂ ಕರೆಂಟ್ ಇರುತ್ತೆ. ಅದು ಯಾವ ರೀತಿ ಇರುತ್ತೆ ಅಂದರೆ, ಒಂದು ಮೇನ್ಸಲ್ಲಿ 100 ವೋಲ್ಟೇಜ್ ತೋರಿಸುತ್ತೆ, ಇನ್ನೊಂದರಲ್ಲಿ 300 ತೋರಿಸುತ್ತೆ, ಇನ್ನೊಂದರಲ್ಲಿ ಬಂದ್ಬಿಟ್ಟು 500 ತೋರಿಸುತ್ತೆ. ಆ ಟೈಮಲ್ಲಿ ಫ್ಯಾನಲ್ ಬೋರ್ಡ್ಗಳು ಎತ್ಕೊಂಡು ರನ್ ಆಗಬಾರ್ದು ಅಂದ್ಬಿಟ್ಟು ಈ ಸಿಂಗಲ್ ಪೇಸ್ ಪ್ರಿವೆಂಟ್ರನ್ನ ಫಿಟ್ ಮಾಡೋದು. ಆ ರೀತಿ ವೋಲ್ಟೇಜ್ ಬಂದಾಗ ಈ ಸಿಂಗಲ್ ಪೇಸ್ ಪ್ರಿವೆಂಟ್ರು ಕಂಟ್ರೋಲ್ ಮಾಡುತ್ತೆ, ಅದಕ್ಕೆ ನಾವು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡ್ಕೋಬೇಕು. ಪಾಪ ಇವ್ರದ್ದು 2 ಸತಿ ಮೋಟ್ರು ಸುಟ್ಟೋಗಿದೆ, ಅದಕ್ಕೆ ನೈಟ್ ಹೊತ್ತು ಆಟೋಮೆಟಿಕ್ಕಾಗಿ ಆಟೋ ಎತ್ಕೊಂಡು ಸುಟ್ಟೋಗಿರೋದು, ಅದಕ್ಕೆ ಇವಾಗ ಎತ್ಕೋಬಾರ್ದು ಅಂದ್ಬಿಟ್ಟು ಈ ರೀತಿ ಸಿಂಗಲ್ ಪೇಸ್ ಪ್ರಿವೆಂಟ್ರನ್ನ ಎಕ್ಸ್ಟ್ರಾ ಸೇರಿಸ್ತಾ ಇರೋದು. ಸೇರ್ಸಿದ್ಮೇಲೆ ಈ ರೀತಿ ಟ್ರಬಲ್ ಬರಲ್ಲ. ಅದಕ್ಕೆ ಆ ಟ್ರಬಲ್ ಕೊಡಬಾರ್ದು ಅಂದರೆ ಏನು ಮಾಡಬೇಕು, ಸಿಂಗಲ್ ಪೇಸ್ ಪ್ರಿವೆಂಟ್ರನ್ನ ನಾವು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡ್ಕೋಬೇಕು. ಇದು ಯಾವ ರೀತಿ ಕಲೆಕ್ಷನ್ ಕೊಡಬೇಕು ಅಂದ್ಬಿಟ್ಟು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.